ನೀವೇನಾದರೂ ಒಂದು ಇಂಟೀರಿಯರ್ ರಿಯಲಿಸ್ಟಿಕ್ ಆಗಿರುವಂಥ ಒಂದು ಮೋಡ್ನ ಹುಡುಕ್ತಿದ್ದೀರಾ ಅಂತಂದರೆ ಈ ಮೋಡ್ನಂತೂ ಮಿಸ್ ಮಾಡ್ಕೊಳಕ್ಕಂತೂ ಹೋಗ್ಲೇಬೇಡಿ ಫ್ರೆಂಡ್ಸ್. ಯಾಕೆಂತಂದರೆ ಈ ಒಂದು ಮೋಡ್ನ ಇಂಟೀರಿಯರ್ ಒಂಥರ ಈ ರೋಟ್ರಾಕ್ ಸಿಮ್ಯುಲೇಟರ್ ಟು ಗೇಮಲ್ಲಿರುವಂತೆ ಇದೆ ಫ್ರೆಂಡ್ಸ್. ಯಾಕೆಂತಂದರೆ ಈ ಒಂದು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಒಂದು ಮೋಡಲ್ಲಿ ಇಂಟೀರಿಯರ್ ಯಾವ ರೀತಿ ಇದೆ, ನೈಟ್ ಮೋಡಲ್ಲಿ ಯಾವ ರೀತಿ ಕಾಣಿಸುತ್ತೆ, ಡೇ ಮೋಡಲ್ಲಿ ಯಾವ ರೀತಿ ಕಾಣಿಸುತ್ತೆ, ಈ ಒಂದು ಮೋಡ್ ಕ್ಯಾರಿಯರ್ ಮೋಡ್ಗೆ ಸಪೋರ್ಟ್ ಕೊಡುತ್ತೆ ಹೆಂಗೋ, ಈ ಒಂದು ಮೋಡ್ ಹೆಸರು ಯಾರು ಕ್ರಿಯೇಟ್ ಮಾಡಿದ್ವು ಅನ್ನೋದ್ರ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ. ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಒಂದು ಬಸ್ ಮೋಡ್ನ ಹೆಸರೇನಪ್ಪ ಅಂತಂದರೆ ರೈನ್ಬೋ ಮಾರುತಿ ಕೋಚ್ ಬಸ್ ಮೋಡ್ ಅಂತಂದು ಫ್ರೆಂಡ್ಸ್. ಈ ಒಂದು ಮೋಡ್ನ ಕ್ರಿಯೇಟ್ ಮಾಡಿದ್ದು ಪೇಪರ್ ಬಕೆಟ್ ಯೂಟ್ಯೂಬ್ ಚಾನಲ್ದವರು. ತುಂಬ ನೀಟಾಗಿ ಕ್ರಿಯೇಟ್ ಮಾಡಿದರೆ ವೀಲ್ ಡಿಸೈನ್ ನೋಡ್ತಿದ್ದೀರಾ, ಮತ್ತು ಬಾಡಿ ಫಿನಿಷಿಂಗ್ ನೋಡ್ತಿದ್ದೀರಾ. ಒಂಥರ ಹಿಂದಗಡೆಯಿಂದ ನಿಮಗೆ ಜೆಮಿನಿ V3 V2 ಬಸ್ ಮೋಡ್ಗಳಿದಾವಲ್ಲ ಆ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು ನಿಮಗೆ ಓಪನ್ ಡೋರ್ ಸಿಸ್ಟಮ್ಮು, ಇದರಲ್ಲಿ ಡೋರ್ಗೂ ಏನು ಸಿಗಲ್ಲ, ಓಪನ್ ಡೋರು. ಈ ರೀತಿ ಬ್ಲೂ ಕಲರ್ ಫಿನಿಷಿಂಗ್ ಎಲ್ಲ ಕೊಟ್ಟಿರ್ತಾರೆ ಡೋರ್ ಹತ್ರ. ಈ ಮೋಡ್ನ ಔಟೀರಿಯರ್ ಓವರಾಲ್ ಆಗಿ ಈ ರೀತಿ ಕಾಣಿಸುತ್ತೆ ನೋಡ್ತಿದ್ದೀರಾ. ಮೇಲ್ಗಡೆ ಒಂಥರ ಚೀಲಗಳೆಲ್ಲ ಹಾಕಿದ್ದಾರೆ, ಮತ್ತು ಹಿಂದಗಡೆ ಕೃಷ್ಣ ಶ್ರೀಕೃಷ್ಣನ ಒಂದು ಫೋಟೋ ಕೂಡ ಹಾಕಿದ್ದಾರೆ. ಆಮೇಲೆ ನಿಮಗೆ ಇಂಟೀರಿಯರ್ ಬಗ್ಗೆ ಮಾತಾಡೋದಾದ್ರೆ ಇದೇ ಈ ಒಂದು ಮೋಡ್ನ ಮೇನ್ ಫೀಚರ್ ಇಂಟೀರಿಯರಲ್ಲೂ, ಅದರಲ್ಲೂ ಡ್ರೈವರ್ ಕ್ಯಾಬಿನ್ ಹತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಒಂದು ಮೋಡಲ್ಲಿ ನಿಮಗೆ ಯಾವುದೇ ರೀತಿ ಪ್ಯಾಸೆಂಜರ್ಗಳು ಸಿಗಲ್ಲ, ಅದೊಂದು ಇರಬೇಕಾಗಿತ್ತು ಫ್ರೆಂಡ್ಸ್, ಅದೊಂದಿಲ್ಲ, ಅದೊಂದು ಮಿಸ್ಸಿಂಗು. ಆದರೆ ಇದರಲ್ಲಿ ಅದೊಂದು ಬಿಟ್ಟು ಬೇರೆದೆಲ್ಲ ನೀಟಾಗಿ ಆ್ಯಡ್ ಮಾಡಿದ್ದಾರೆ ನೋಡ್ತಿದ್ದೀರಿ. MP3 ಪ್ಲೇಯರ್ ಆಯಿತು, ಮತ್ತು ಕಡೆ ನಿಮಗೆ MP3 ಪ್ಲೇಯರು, ಆಮೇಲೆ DVD ಪ್ಲೇಯರು, ಆಮೇಲೆ ಈ ಒಂದು ಮೋಡಲ್ಲಿ ನಿಮಗೆ ಅಶೋಕ ಲೇಲ್ಯಾಂಡ್ ಸ್ಟೇರಿಂಗ್ ವೀಲ್ ಕೂಡ ಸಿಗುತ್ತೆ. ಆಮೇಲೆ ನಿಮಗೆ ನೋಡ್ತಿದ್ದೀರಾ ಇಲ್ಲಿ ಗಡಿಯಾರ ಕೂಡ ಕೊಟ್ಟಿದ್ದಾರೆ, ಅದು ಕೂಡ ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಈ ಒಂದು ಮೋಡ್ನ ಒಂದು ಮೇನ್ ಫೀಚರು, ಒಂದು ಮೇನ್ ಏನಪ್ಪ ಅಂತಂದರೆ ಈ ಒಂದು ಮೋಡಲ್ಲಿ ಶಾಡೋಸು ತುಂಬ ನೀಟಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವು ಗ್ಲಾಸ್ ಎಫೆಕ್ಟು ನೀಟಾಗಿ ಬರುತ್ತೆ ನೋಡ್ತಿದ್ದೀರಲ್ಲ. ಇಲ್ಲಿ ಮುಂದಗಡೆ ಇಲ್ಲಿ ನಿಮಗೆ ಓಡೋಮೀಟರ್ ಇದೆಯಲ್ಲ, ಆ ಓಡೋಮೀಟರ್ ಹತ್ರ ಎಲ್ಲ ನೀಟಾಗಿ ಗ್ಲಾಸ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ S-liter ಬ್ರೇಕು, ಕ್ಲಚ್ಚು, ಗೇರು ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಮತ್ತು MP3 ಪ್ಲೇಯರು, DVD ಪ್ಲೇಯರು, ಆಮೇಲೆ ಸ್ಪೀಕರ್ಸು ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೀವೊಂದು ಮೋಡ್ನ ಒಂದು ಅನಿಮೇಷನ್ ಕೀಗಳ ಬಗ್ಗೆ ಮಾತಾಡೋದಾದರೆ, ಒಂದನೇ ಅನಿಮೇಷನ್ ಕೀ ಕ್ಲಿಕ್ ಮಾಡಿದಾಗ ಈ ರೀತಿ ಬೋರ್ಡ್ಗಳು ತಿರುಗಿಕೆಂತವೆ, ಬೋರ್ಡ್ಗಳು ಚೇಂಜ್ ಆಗ್ತವೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಎರಡನೇ ಅನಿಮೇಷನ್ ಕೀ ಏನಪ್ಪ ಅಂತಂದರೆ, ಎರಡನೇ ಅನಿಮೇಷನ್ ಕೀ ಏನು ವರ್ಕ್ ಆಗುತ್ತೆ ಅಂತ ಗೊತ್ತಾಗಲಿಲ್ಲ, ನಿಮಗೆ ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿರಿ. ಈ ಒಂದು ಮೋಡ್ನ ಡೌನ್ಲೋಡ್ ಮಾಡ್ಕೊಂಡು ಪ್ಲೇ ಮಾಡಿದರೆ ನಿಮಗೆ ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿರಿ. ನಾನು ತುಂಬ ಹುಡುಕಿದೆ ಎರಡನೇ ಅನಿಮೇಷನ್ ಕೀ ಏನು ವರ್ಕ್ ಆಗುತ್ತಪ್ಪ ಅಂತಂದರು, ಆದರೆ ಏನು ಗೊತ್ತಾಗಲಿಲ್ಲ ನಮಗೆ. ಇಂಟೀರಿಯರಲ್ಲಿ ಕೂಡ ನೋಡಿದೆ ಏನಂತ ಗೊತ್ತಾಗಲಿಲ್ಲ. ಸೊ ನಿಮ್ಗೆ ಏನಾದರೂ ಗೊತ್ತಾದರೆ ಕಮೆಂಟ್ ಮಾಡಿರಿ. ಮೂರನೇ ಅನಿಮೇಷನ್ ಕೀ ಗೊತ್ತಲ್ಲ, ಸೈಡಲ್ಲಿ ನಿಮಗೆ ಎಕ್ಸಿಟ್ ಡೋರು ಅಂದರೆ ಎಮರ್ಜೆನ್ಸಿ ಡೋರು ಮತ್ತು ಡ್ರೈವರ್ ಡೋರು ಎರಡು ಓಪನ್ನು ಕ್ಲೋಸು. ಮೂರನೇ ಅನಿಮೇಷನ್ ಕೀ. ಈ ಒಂದು ಮೋಡ್ನ ಮೇನ್ ಫೀಚರ್ ಇದರ ಇಂಟೀರಿಯರ್ ಅಂತ ಆಗ್ಲೇ ಹೇಳಿದೆ ಫ್ರೆಂಡ್ಸ್. ಈ ರೋಟ್ರಾಕ್ ಸಿಮ್ಯುಲೇಟರ್ ಟು ಗೇಮ್ಗೆ ಆರಾಮಾಗಿ ಕಂಪೇರ್ ಮಾಡ್ಕೋಬೋದು, ಅಷ್ಟು ನೀಟಾಗಿ ಈ ಒಂದು ಮೋಡ್ನ ಇಂಟೀರಿಯರ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ತಿದ್ದೀರಲ್ಲ ಅಶೋಕ ಲೇಲ್ಯಾಂಡ್ನ ಒಂದು ಸ್ಟೇರಿಂಗ್ ವೀಲ್ ಕೂಡ ಸಿಗುತ್ತೆ. ಮೇಲ್ಗಡೆಗೆ ನಿಮಗೆ ಎಲ್ಲ ಆಡ್ತಿದ್ದಾವಲ್ಲ ಆ ರೀತಿಯೆಲ್ಲ ಅನಿಮೇಷನ್ ಕೀಗಳನ್ನ ಆ್ಯಡ್ ಮಾಡಿದ್ದಾರೆ. ಮತ್ತು ಒಂದು GPS ತೋರಿಸೋಕ್ಕೆ, ಒಂದು GPS ಲೊಕೇಶನ್ ತೋರಿಸೋಕ್ಕೆ ಒಂದು GPS ಮೀಟರ್ ಕೂಡ ಕೊಟ್ಟಿದ್ದಾರೆ. ಮತ್ತು ನಿಮಗೆ ನೋಡ್ತಿದ್ದೀರಲ್ಲ ಮಳೆ ಬರುವಾಗ ಈ ರೀತಿ ಕಾಣಿಸುತ್ತೆ. ಆದರೆ ಈ ಒಂದು ಮೋಡ್ನಲ್ಲಿ ನಿಮಗೆ ಏನಪ್ಪ ಅಂತಂದರೆ, ಮುಂದಗಡೆ ಆ ಸ್ಟೇರಿಂಗ್ ಮುಂದಗಡೆ ಒಂದು ಓಡೋಮೀಟರ್ ಇದೆಯಲ್ಲ, ಅಂದರೆ ಮೀಟ್ರ್ ಕಡ್ಡಿ ನಮ್ಮ ಹುಡುಗರಿಗೆ ಹಂಗೆ ಹೇಳಿದರೆ ತಗೋದು. ಸೊ ಮೀಟ್ರ್ ಕಡ್ಡಿ ಅಲ್ಲೆಲ್ಲ ನೀಟಾಗಿ ಗ್ಲಾಸ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಮತ್ತು ನಿಮಗೆ MP3 ಪ್ಲೇಯರ್ಸ್ ಅಂದರೆ ಆಡಾಕೋದಿರುತ್ತಲ್ಲ ಮ್ಯೂಸಿಕ್ ಪ್ಲೇಯರು, ರೆಕಾರ್ಡ್ ಹಾಕೋದು, ಅಲ್ಲೆಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಮತ್ತು ನಿಮಗೆ ನೀವೇನಾದರೂ ನೈಟ್ ಮಾಡಲ್ ಪ್ಲೇ ಮಾಡುವಾಗ ಅಥವಾ ರೈನ್ ಮಾಡಲ್ ಪ್ಲೇ ಮಾಡುವಾಗ ನೀವೇನಾದರೂ ಹೆಡ್ಲೈಟ್ಸ್ನ ಆನ್ ಮಾಡಿದರೆ ನಿಮಗೆ ಇಂಟೀರಿಯರಲ್ಲಿ ಬ್ಲೂ ಕಲರ್ ಲೈಟ್ಸ್ ಎಲ್ಲ ಆನ್ ಆಗ್ತವೆ, ಮತ್ತು ಈ ರೀತಿ ಬಾಡಿ ಫಿನಿಷಿಂಗ್ ಕಾಣಿಸುತ್ತೆ ರೈನ್ ಮೋಡಲ್ಲಿ. ಈ ಒಂದು ಮೋಡ್ನ ಡೌನ್ಲೋಡ್ ಮಾಡೋದು ತುಂಬ ಈಸಿ, ಶೇರ್ ಮೋಡ್ಸ್ ಮೂಲಕ ಲಿಂಕ್ಸ್ ಎಲ್ಲ ಕೊಟ್ಟಿರ್ತಾರೆ. ಬಟ್ ಅವರ ಒಂದು ಚಾನಲ್ನಲ್ಲಿ ನಿಮಗೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಲಿಂಕ್ಸ್ನ ಕೊಟ್ಟಿರ್ತಾರೆ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡಬೇಕಾಗತ್ತೆ. ತುಂಬ ಜನ ಅದು ಕನ್ಫ್ಯೂಸ್ ಆಗ್ಬಿಡ್ತಾರೆ ಅದು ಹೆಂಗೆ ಅಂತ ಹೇಳ್ತೀನಿ ಬನ್ನಿ. ಇವಾಗ ನೀವು ಫಸ್ಟು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಈ ಒಂದು ವಿಡಿಯೋನ ಓಪನ್ ಮಾಡ್ತೀರಾ, ಅವರ ಒಂದು ಚಾನಲ್ನ ಡಿಸ್ಕ್ರಿಪ್ಷನ್ನ ಓಪನ್ ಮಾಡಬೇಕಾಗತ್ತೆ. ಅವ್ರ ಚಾನಲ್ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದ್ಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಡೌನ್ಲೋಡ್ ಲಿಂಕ್ಸ್ ಅಂತ ಹಾಕಿ ಕೆಳಗಡೆ ಒಂದು ಲಿಂಕ್ ಹಾಕಿರ್ತಾರೆ, ಆ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಅದು ಅವರ ಒಂದು ಅಫಿಷಿಯಲ್ ಲಿಂಕ್, ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅದು ಓಪನ್ ಆದಮೇಲೆ ನಿಮಗೆ ಆ ಒಂದು ಫೋಟೋ ಕಾಣಿಸುತ್ತೆ ಬಸ್ ಮೋಡಿಂದು, ಅದರ ಕೆಳಗಡೆ ನಿಮಗೆ ರೈನ್ಬೋ ಬಸ್ ಮೋಡ್ ಫಾರ್ ಬಸ್ಸೀಡ್ ಬೈ ವಿಘ್ನೇಶ್ ಧವನ್ ಅಂತ ಏನೋ ಕಾಣಿಸುತ್ತೆ, ಅಲ್ಲಿ ಅಕ್ಷರಗಳು ಇರ್ತಾವಲ್ಲ ಅಕ್ಷರ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಆ ಒಂದು ಬಸ್ನ ಫೋಟೋಸು ಎಲ್ಲ ಕಾಣಿಸ್ತವೆ. ಅದಾದಮೇಲೆ ನಿಮಗೆ ಕೆಳಗಡೆ ಬಂದರೆ ಇಲ್ಲಿ ಡೌನ್ಲೋಡ್ ಲಿಂಕ್ಸ್ ಅಂತ ಕೊಟ್ಟು ಕೆಳಗಡೆ ಮೋಡ್ ಕೊಟ್ಟಿರ್ತಾರೆ, ಕೆಳಗಡೆ ಎರಡು ಒಂದು ಮೋಡ್ ಕೊಟ್ಟಿರ್ತಾರೆ ನಿಮಗೆ ಮೋಡ್ ಲಿಂಕು, ಅದ್ರ ಕಡೆ ಟೆಂಪ್ಲೇಟು ಲಿವರಿ ಎಲ್ಲ ಲಿಂಕ್ಗಳದ್ದು ಕೂಡ ನಿಮಗೆ ಇಲ್ಲೇ ಕೊಟ್ಟಿರ್ತಾರೆ, ನಿಮಗೆ ಯಾವ್ದು ಬೇಕಾದ್ರ ಮೇಲೆ ಕ್ಲಿಕ್ ಮಾಡಿರಿ. ನಮಗೆ ಈಗ ಮೋಡ್ ಡೌನ್ಲೋಡ್ ಮಾಡ್ಬೇಕಾ,
ಮಾಡ್ ಮೇಲೆ ಕ್ಲಿಕ್ ಮಾಡಿರಿ, ಅದು ಶೇರ್ ಮೋಡ್ಸ್ಗೆ ಲಿಂಕ್ ಆಗುತ್ತೆ, ನೀವು ಆರಾಮಾಗಿ ಶೇರ್ ಮೋಡ್ಸಿಂದ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಅದು ಗೊತ್ತಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ಲ್ಲಿ ಔಟ್ ಡೌನ್ಲೋಡ್ ದಿಸ್ ಮೋಡ್ ಅಂತಂದು ಆಯ್ಕೆ ಒಂದು ವೀಡಿಯೋ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡಿ ನೀವು ಆರಾಮಾಗಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ರಿ. ಇದುವರೆಗೂ ವೀಡಿಯೋನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಇವ್ರಿಗೆ ಇನ್ನೂ ಲೈಕ್ ಯಾರು ಮಾಡ್ತೀರ ಲೈಕ್ ಕೊಡಿರಿ, ಫಸ್ಟ್ ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ ಇವ್ರನ್ನ. ಆದಷ್ಟು ನಿಮ್ಮ ಫ್ರೆಂಡ್ಸೆಲ್ಲ ಇಂಟೀರಿಯರ್ ಚೆನ್ನಾಗಿರುವಂಥ ಮೋಡ್ನ ಹುಡುಕ್ತಿರ್ತಾರಲ್ಲ ಅವರಿಗೆಲ್ಲ ಈ ಒಂದು ಮೋಡ್ನ ಶೇರ್ ಮಾಡಿರಿ, ಈ ಒಂದು ವೀಡಿಯೋನ ಶೇರ್ ಮಾಡಿರಿ ಫ್ರೆಂಡ್ಸ್. ಈ ಒಂದು ಮೋಡ್ ನೈಟ್ ಮೋಡಲ್ಲಿ ಕೂಡ ಅಷ್ಟೇ ನೀಟಾಗಿ ಕ್ರಿಯೇಟ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ. ಈ ಒಂದು ಮೋಡು ಕ್ಯಾರಿಯರ್ ಮೋಡ್ಗೆ ಸಪೋರ್ಟ್ ಕೊಡುತ್ತೆ ಅಂತ ನೋಡೋದಾದ್ರೆ 100% ನಾನು ಹೇಳ್ತೀನಿ. ಈ ಒಂದು ಇಷ್ಟು ಗ್ರಾಫಿಕ್ಸ್ ಇರುವಂಥ ಮೋಡ್ ಕ್ಯಾರಿಯರ್ ಮೋಡ್ಗೆ ಸಪೋರ್ಟ್ ಕೊಡಲಿಲ್ಲ ಅಂದರೆ ವೇಸ್ಟು. ಸೊ ಈ ಒಂದು ಮೋಡ್ ವೇಸ್ಟ್ ಏನಲ್ಲ, ಪೇಪರ್ ಬಕೆಟ್ ಯೂಟ್ಯೂಬ್ ಚಾನಲ್ದವರು ನೀಟಾಗಿ ಕ್ರಿಯೇಟ್ ಮಾಡಿದರೆ ಅಂದರೆ ಕ್ಯಾರಿಯರ್ ಮೋಡ್ಗೆ ಸಪೋರ್ಟ್ ಕೊಡುತ್ತೆ, ನಾವು ಆರಾಮಾಗಿ ಪ್ಯಾಸೆಂಜರ್ಸ್ನ ಪಿಕಪ್ ಮಾಡಿಕೊಂಡು ಪ್ಲೇ ಮಾಡಬಹುದು. ಈ ಒಂದು ಮೋಡ್ನ ಹೆಂಗೆಂಗೋ ಡೌನ್ಲೋಡ್ ಮಾಡ್ಕೊಂಬಿಡ್ತೀರಾ, ಆದರೆ ಈ ಒಂದು ಮೋಡ್ಗೆ ಪಾಸ್ವರ್ಡ್ ಇರುತ್ತಲ್ಲ ಅದೆಲ್ಲಿರುತ್ತೆ ಫ್ರೆಂಡ್ಸ್. ಈ ಒಂದು ಮೋಡ್ಗೆ ಪಾಸ್ವರ್ಡ್ ಕೂಡ ಇದೆ, ಅದು ಯಾವುದೇ ಮೋಡ್ ಆಗಲಿ ಇವಾಗ ಇವಾಗ ರಿಲೀಸ್ ಆಗ್ತಿರೋ ಎಲ್ಲ ಮೋಡ್ಗಳಿಗೂ ಕೂಡ ಪಾಸ್ವರ್ಡ್ ಇದ್ದೇ ಇರುತ್ತೆ. ಈ ಒಂದು ಮೋಡ್ಗೆ ಕೂಡ ಪಾಸ್ವರ್ಡ್ ಇದೆ, ಆ ಪಾಸ್ವರ್ಡ್ ಅವರ ವೀಡಿಯೋದ ಮಧ್ಯದಲ್ಲಿ ಇರುತ್ತೆ, ನೀವು ಅವರ ವೀಡಿಯೋನ ಓಪನ್ ಮಾಡ್ತಿರಲ್ಲ. ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅವರ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ, ಕ್ರಿಯೇಟರ್ ಚಾನಲ್ ಲಿಂಕು. ಆ ವೀಡಿಯೋನ ಓಪನ್ ಮಾಡಿದ್ಮೇಲೆ ಆ ವೀಡಿಯೋನ ಪೂರ್ತಿ ನೋಡಬೇಕಾಗುತ್ತೆ ಫ್ರೆಂಡ್ಸ್. ಅವ್ರ ವೀಡಿಯೋದಲ್ಲಿ ನಿಮಗೆ ಪಾಸ್ವರ್ಡ್ನ ತೋರಿಸಿರ್ತಾರೆ, ಬಟ್ ಆ ಒಂದು ಪಾಸ್ವರ್ಡ್ ನಿಮಗೆ ಅವು ಒಂಥರ ಬಿಗ್ ಲೆಟರ್ ಅನಿಸುತ್ತೆ, ಆದರೆ ಅವು ಬಿಗ್ ಲೆಟರ್ ಅಲ್ಲ, ಅವೆಲ್ಲ ಕೂಡ ಸ್ಮಾಲ್ ಲೆಟರ್. ಎಲ್ಲ ಒಂದು ಅಕ್ಷರಗಳನ್ನು ಕೂಡ ಸ್ಮಾಲ್ ಲೆಟರಲ್ಲಿ ಹೊಡಿದಿರಿ, ಮತ್ತು ಲೆಟರ್ಸು ಮತ್ತು ನಂಬರ್ಸು ಎರಡೂ ಕೂಡ ಇರುತ್ತೆ ಪಾಸ್ವರ್ಡ್ಗೆ. ಸೊ ನೀವು ಲೆಟರ್ಗಳನ್ನು ಎಲ್ಲ ಲೆಟರ್ಗಳನ್ನು ಕೂಡ ಸ್ಮಾಲ್ ಲೆಟರಲ್ಲೇ ಹೊಡಿರಿ, ಅಂದರೆ ಸಣ್ಣ ಅಕ್ಷರದಲ್ಲೇ ಹೊಡಿರಿ, ಯಾವುದು ಕೂಡ ದೊಡ್ಡ ಅಕ್ಷರ ಬಿಗ್ ಲೆಟರ್ನ ಯೂಸ್ ಮಾಡೋಕೆ ಹೋಗ್ಬಿಟ್ಟು ಬರೋದಿಲ್ಲ. ನಾನು ಯೂಸ್ ಮಾಡಿದೆ ಆದರೆ ಬರಲಿಲ್ಲ, ಸೊ ಅದಕ್ಕೆ ನಾನು ಎಲ್ಲ ಸ್ಮಾಲ್ ಲೆಟರ್ನ ಯೂಸ್ ಮಾಡಿದೆ, ಆವಾಗ ಬಂತು. ಸೊ ನೀವು ಕೂಡ ಪಾಸ್ವರ್ಡ್ನ ನೋಡಿಕೊಂಡು ಹಾಕೊಂಡು ಡೌನ್ಲೋಡ್ ಮಾಡ್ಕೊಳ್ರಿ. ಈ ಒಂದು ಮೋಡ್ನ ಮಿಸ್ ಮಾಡ್ಕೊಳ್ಕೊಂತೂ ಹೋಗ್ಲೇಬೇಡ್ರಿ. ಈ ಒಂದು ಮೋಡ್ ನೈಟ್ ಮೋಡಲ್ಲಿ ಈ ರೀತಿ ಕಾಣಿಸುತ್ತೆ, ಬ್ಲೂ ಕಲರ್ ಲೈಟ್ಸ್ ಎಲ್ಲ ಆನ್ ಆಗ್ತವೆ, ಡ್ಯಾಶ್ ಬೋರ್ಡ್ ಹೋಗ್ತಾ ಫ್ರೆಂಡ್ಸ್. ಈ ಒಂದು ಮೋಡ್ನ ಒಂದು ಮೇನ್ ಫೀಚರ್ ಇದರ ಇಂಟೀರಿಯರ್, ಇಂಟೀರಿಯರ್ ಕಿಂಗ್ ಅಂತಲೇ ಹೇಳ್ಬೋದು. ಇಂಟೀರಿಯರ್ ಹತ್ರ ಬೆಂಕಿ ನೀಟಾಗಿ ಕ್ರಿಯೇಟ್ ಮಾಡಿದ್ದಾರೆ. ಈ ಒಂದು ಮೋಡ್ 3GB 2GB ಸೆಟ್ಗಳಿಗೆ ಒಂದು ಸ್ವಲ್ಪ ಸಪೋರ್ಟ್ ಕೊಡೋದು ಡೌಟು, ಯಾಕೆಂತಂದರೆ ಸ್ವಲ್ಪ ಲ್ಯಾಗ್ ಆಗಬಹುದು ಅಂತ ಅಂದ್ಕೊತೀನಿ. ಯಾಕೆಂತಂದರೆ ನಮ್ಮ ಫೋನಲ್ಲೇ ಕೂಡ ಸ್ವಲ್ಪ ಲ್ಯಾಗ್ ಆಗ್ತಾ ಉಂಟು, ಚೂರು ಲ್ಯಾಗ್ ಆಯಿತು, ಅದಕ್ಕೆ ನಾನು ಹೇಳಿದೆ 3GB 2GB ಫೋನ್ಗಳಿಗೆ ಸ್ವಲ್ಪ ಸಪೋರ್ಟ್ ಕೊಡೋದು ಸ್ವಲ್ಪ ಡೌಟು, ಸಪೋರ್ಟ್ ಕೊಡುತ್ತೆ ಬಟ್ ಲ್ಯಾಗ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಮೋಡ್ನ ಸ್ಟೇರಿಂಗು ಬ್ರೇಕು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದರೆ ಸ್ಟೇರಿಂಗ್ ಪರ್ಫಾರ್ಮೆನ್ಸು ಕೂಡ ರಿಯಲಿಸ್ಟಿಕ್ ಆಗಿದೆ, ಮತ್ತು ಬ್ರೇಕ್ ಪರ್ಫಾರ್ಮೆನ್ಸು ತುಂಬ ನೀಟಾಗಿದೆ ಫ್ರೆಂಡ್ಸ್. ತುಂಬ ನೀವು ಪವರ್ ಬ್ರೇಕನ್ನೇ ಕೊಟ್ಟಿದ್ದಾರೆ, ನೀವು ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು, ಬ್ರೇಕ್ ಸಿಸ್ಟಮ್ 100% ವರ್ಕ್ ಆಗುತ್ತೆ.